ಕೆಆರ್ಪುರ ಇನ್ಸ್ಪೆಕ್ಟರ್ ನಂದೀಶ್ ಅವರ ಸಾವಿನ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದೊಂದು ರೀತಿಯಾದಂತಹ ತಿರುವುಗಳು ಇದಕ್ಕೆ ಸಿಗ್ತಾ ಇದೆ ಸೋ ಸಚಿವರಾಗಿರುವಂತಹ ಭೈರತಿ ಬಸವರಾಜ ಅರಗ ಜ್ಞಾನೇಂದ್ರ ಅವರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಸಿಸಿಬಿ ಐಸಿಪಿ ರೀನಾ ಸುವರ್ಣ ಭೈರತಿ ಬಸವರಾಜ ಸಂಬಂಧಿಗಳಾದ ಚಂದ್ರು ಹಾಗೆ ಗಣೇಶ್ ವಿರುದ್ಧ ಇದೀಗ ದೂರು ದಾಖಲಾಗಿರೋದು ಕೆಆರ್ಪುರಂ ಠಾಣೆಗೆ ಟಿಜೆ ಅಬ್ರಹಾಂ ಅವರು ದೂರನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಸೋ ಸಾಕಷ್ಟು ಜನರ ವಿರುದ್ಧ ಇಲ್ಲಿಗ ಕಂಪ್ಲೇಂಟ್ ಆಗಿರೋದು ಕೆಆರ್ಪುರ ಇನ್ಸ್ಪೆಕ್ಟರ್ ನಂದೀಶ್ ಅವರ ಸಾವಿನ ಪ್ರಕರಣ ಏನಿದೆ ಅಲ್ಲಿ ದೊಡ್ಡ ಮಟ್ಟದ ಲಕ್ಷಾಂತರ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಶುರುವಾಗಿತ್ತು ಒಂದು ಪೋಸ್ಟಿಂಗ್ ಮಾಡಿಸ್ಕೊಡ್ಲಿಕ್ಕೆ 70 ರಿಂದ 80 ಲಕ್ಷ ಕೊಡಬೇಕು ಅನ್ನೋ ಒಂದು ವಿಚಾರ ಕೂಡ ಹರಿದಾಡಿತ್ತು ಆ ಎಲ್ಲಾ ಪ್ರಕರಣಗಳ ನಡುವೆ ಇದೀಗ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಅವರು ಭೈರತಿ ಬಸವರಾಜ್ ಅವರು ಅರಗ ಜ್ಞಾನೇಂದ್ರ ಪೊಲೀಸ್ ಕಮಿಷನರ್ ಹಾಗೆ ಸಿಸಿಬಿ ಎಸಿಪಿ ಭೈರತಿ ಬಸವರಾಜ್ ಅವರ ಸಂಬಂಧಿಗಳಾಗಿರುವಂತಹ ಚಂದ್ರು ಹಾಗೆ ಗಣೇಶ್ ಹೀಗೆ 7-8 ಜನರ ವಿರುದ್ಧ ಇದೀಗ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಕೆಆರ್ಪುರಂನ ಇನ್ಸ್ಪೆಕ್ಟರ್ ನಂದೀಶ್ ಅವರ ಸಾವೇನಿದೆ ಸೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇತ್ತು ಯಾಕಂದ್ರೆ ಒಂದು ಪೋಸ್ಟಿಂಗ್ ವಿಚಾರಕ್ಕೆ ಮನನೊಂದಂತ ನಂದೀಶ್ ಅವರು ಬಹಳ ಆರೋಗ್ಯದಲ್ಲಿ ಕ್ಷೀಣ ಹೊಂದಿದ್ರು ಸೋ ಮಾನಸಿಕ ಕಾಯಿಲೆ ಅವರನ್ನು ಬಾಧಿಸ್ತಾ ಇತ್ತು ಆನಂತರ ಹೃದಯಾಘಾತ ಆಗಿ ಏನು ಸಾವನ್ನಪ್ಪಿದ್ರು ಅನ್ನೋ ವಿಚಾರ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟಿಂಗ್ಗೆ ಲಕ್ಷಾಂತರ ರೂಪಾಯಿ ಕೊಡಬೇಕು ಹಾಗಾಗಿ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಈ ರೀತಿಯಾಗಿ ಅವರಿಗೆ ಹೃದಯಾಘಾತ ಆಗಿದೆ ಅನ್ನೋ ವಿಚಾರಗಳು ಬರ್ತಾ ಇತ್ತು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್ ಅಮರೇಶ್ ಈ ಕೆಆರ್ಪುರ ಇನ್ಸ್ಪೆಕ್ಟರ್ ನಂದೀಶ್ ಸಾವಿನ ವಿಚಾರಕ್ಕೆ ಒಂದೊಂದು ತಿರುವುಗಳು ಸಿಗ್ತಾ ಇಲ್ಲ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ ಈಗೇನೋ ಸಾಮಾಜಿಕ ಕಾರ್ಯಕರ್ತರು ಸಾಕಷ್ಟು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೋ ಒಟ್ಟಾರೆ ಅಪ್ಡೇಟ್ಸ್ ಏನಿದೆ ಖಂಡಿತ ಶ್ರುತಿ ಈಗಾಗಲೇ ಇದು ಕೆಆರ್ಪುರನ ಇನ್ಸ್ಪೆಕ್ಟರ್ ಆದಂತ ನಂದೀಶ್ ಅವರ ಸಾವಿನ ಪ್ರಕರಣ ದಿನಕ್ಕೊಂದು ತಿರುವು ಪಡ್ತಾ ಇದೆ ಜೊತೆಗೆ ಇವತ್ತೇ ಸಾಮಾಜಿಕ ಕಾರ್ಯಕರ್ತರಾದಂತ ಟಿಜೆ ಅಬ್ರಹಾಂ ಅವರು ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡ್ತಾರೆ ಅದಕ್ಕೆ ಪ್ರಮುಖವಾಗಿ ಏನಂತಂದ್ರೆ ಬೆಂಗಳೂರು ಕಮಿಷನರ್ ಇರಬಹುದು ಅಥವಾ ಗೃಹ ಸಚಿವರು ಇರಬಹುದು ಅಥವಾ ಭೈರತಿ ಬಸವರಾಜು ಮತ್ತು ಅವರ ತಮ್ಮ ಚಂದ್ರು ಅನ್ನೋರ ಬಗ್ಗೆ ಈಗಾಗಲೇ ಅವ್ರ ಜೊತೆಗೆ ಇನ್ನಷ್ಟು ಜನರ ಮೇಲೆ ಈಗಾಗಲೇ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದೂರನ್ನ ದಾಖಲು ಮಾಡಿರುವಂತದ್ದು ಅಂದ್ರೆ ಸಂಪೂರ್ಣವಾಗಿ ಒಂದು ಏನು ಪೋಸ್ಟಿಂಗ್ ಹಾಕಿಸ್ಕೋಬೇಕಾದ್ರೆ ಲಕ್ಷಿದ್ದಾರೆ ಮತ್ತು 60-80 ಲಕ್ಷಗಳಷ್ಟು ಹೋಗ್ತಿದೆ ಅಂತ ಹೇಳಿ ಮೊನ್ನೆ ಅಷ್ಟೇ MTB ನಾಗರಾಜರು ಸಹ ಒಂದು ಅವರು ನಂದೀಶ್ ಅವರ ಸಾವಿನ ಪ್ರಕಾರ ಸ್ಥಳಕ್ಕೆ ಹೋದಾಗ ಮಾಹಿತಿಯನ್ನ ಮಾತಾಡ್ಕೊಂಡಿದ್ರು ಆ ಹಿನ್ನೆಲೆ ಸಾಕಷ್ಟು ಒಂದು ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸಿದ್ರು ಜೊತೆಗೆ ಬೇರೆ ಬೇರೆ ನಾಯಕರು ಸಹ ಅದನ್ನ ಅದರ ವಿರುದ್ಧವಾಗಿ ಒಂದಷ್ಟು ಮಾತುಗಳಾಡಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಟಿಜೆ ಅಬ್ರಹಾಂ ಅವರು ಈಗಾಗಲೇ ಕೆಆರ್ಪುರಂ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ದಾಖಲು ಮಾಡಿದ್ದಾರೆ ಇದನ್ನ ಕೂಡಲೇ FIR ಮಾಡಿ ತನಿಖೆಯನ್ನ ಮಾಡಬೇಕು ಅಂತ ಈಗಾಗಲೇ ಆಗ್ರಹಿಸಿರುವಂತದ್ದು ಸ್ತುತಿ ಓಕೆ ಅಮರೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ